ಅತಿಯಾಗಿ ಅದನ್ನು ಪ್ಯೂರಿಫೈ ಮಾಡಿ ನೀರನ್ನ ವೇಸ್ಟ್ ಮಾಡ್ತಾ ಇರೋದು, ಮತ್ತು ಜನರಿಗೆ ನೀರಲ್ಲಿ ಈ ಲವಣಾಂಶಗಳು ಖನಿಜಾಂಶಗಳು ಇಲ್ಲದೆ ಕೊಡ್ತಾ ಇರೋದನ್ನು ನಿಲ್ಲಿಸಿ. ಅವ್ರು ಕ್ಯಾನ್ಸರ್ ಬಂತಂತೆ ಅಂತ ಆಶ್ಚರ್ಯ ಪಡ್ತೀನಿ. ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಇದ್ವಿ. ಹಾರ್ಟ್ ಅಟ್ಯಾಕ್ ಅನ್ನೋದೇನಿದ್ರು 45, 50, 60 ಮೇಲಿತ್ತು. ಆ ಫ್ಲೋರೈಡ್ಯುಕ್ತ ನೀರು ಕುಡಿದ್ರೆ ಹಲ್ಲನ್ನು ಕರಗಿಸುತ್ತೆ. 4 ಲಕ್ಷ ಜನಕ್ಕೆ ಮಾಡಿದಂಥ ವ್ಯವಸ್ಥೆ 12 ಲಕ್ಷ ಜನದಂಥ ವ್ಯವಸ್ಥೆಯಲ್ಲಿ ಹೆಂಗೆ ಕೆಲಸ ಮಾಡುತ್ತೆ? ಈ ಬಾಟ್ಲ್ ವಾಟ್ರು, ಪ್ಯೂರಿಫೈಯರ್ ವಾಟರ್ ಎಲ್ಲ ಬಿಟ್ಟು ಡೈರೆಕ್ಟಾಗಿ ನಲ್ಲಿಲ್ ಬರುತ್ತಲ್ಲ, ಆ ನೀರನ್ನ ಕುಡಿಯೋದು ಇದ್ದಿದ್ರಲ್ಲಿ ಉತ್ತಮ ಅಂತ ಹೇಳ್ತೀರಾ? ಖಂಡಿತ ಉತ್ತಮ. ನಮಗೆ ನಮ್ಮ ಒಂದು ಕಾರ್ಪೊರೇಷನ್ಸ್ ಏನಿದೆ ಅವ್ರು ಮಾಡ್ತಾ ಇರೋವಂಥದ್ದು, ಅವರು ಟೆಸ್ಟ್ ಮಾಡಿ ಕೊಡ್ತಾ ಇರೋವಂಥದ್ದು ಖಂಡಿತ ಚೆನ್ನಾಗಿದೆ. ನಾನು ಮೊನ್ನೆ ಬೆಂಗಳೂರು ಜಲಮಂಡಳಿಯಲ್ಲಿ ಇದೇ ಥರ ಒಂದು ಕಾರ್ಯಕ್ರಮ ಇತ್ತು, ಅವ್ರದ್ದೆಲ್ಲ ಕೊಳಚೆ ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಮಾತಾಡ್ತಾ ಇದ್ದೆ. ಅದು ಮಾತಾಡುವಾಗ ಅಲ್ಲಿರೋ ಅಧಿಕಾರಿ ಹೇಳಿದರು, ಸರ್ ನಮ್ಮ ನೀರನ್ನು ನೀವು 1,000 ಜನಕ್ಕೆ ಕೊಡಿ, ಕುಡಿಲಿ, ಒಬ್ಬರಾದರೂ ಯಾರಿಗಾದರೂ ಏನಾದರೂ ವ್ಯತ್ಯಾಸ ಆದರೆ ನಾನು ನನ್ನ ಕೆಲಸನೇ ಬಿಟ್ಬಿಡ್ತೀನಿ ಸರ್. ನಮ್ಮ ನೀರು ಅಷ್ಟು ಶುದ್ಧವಾಗಿದೆ, ಆದರೆ ನಮ್ಮ ಜನರು ಅದನ್ನು ತಗೊಂಡು ಅದರಿಂದ ತಿರ್ಗಿ ಆರ್ ಓ ಮಾಡಿ ನೀರನ್ನು ಪೋಲ್ ಮಾಡ್ತಾ ಇದ್ದಾರೆ, ಮತ್ತು ಅದು ಕೆಟ್ಟ ನೀರು ಕುಡಿತಾ ಇದ್ದಾರೆ ಅಂತ. ನಿಮಗೆ ಬಹುಶಃ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟಲ್ಲಿ ಕೂಡ ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿಯ ಜಡ್ಜ್ಗಳು ಇದನ್ನು ನೋಡಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ, ಇದನ್ನೆಲ್ಲ ಆದಷ್ಟು ಬೇಗನೆ ನಿಲ್ಲಿಸಿ ಅಂತ. ಅಂದರೆ ಈ ಪ್ಯೂರಿಫೈಯರ್ ಅನ್ನುವ ಪ್ಯೂರಿಫೈಯರ್ ಅನ್ನುವ ಕಾನ್ಸೆಪ್ಟಲ್ಲಿ ಪ್ಯೂರಿಫೈ ಮಾಡಬೇಡಿ ಅಂತ ಹೇಳಲ್ಲ, ಎಷ್ಟು ಬೇಕೋ ಅಷ್ಟು ಬೇಕು, ಅತಿಯಾಗಿ ಅದನ್ನು ಪ್ಯೂರಿಫೈ ಮಾಡಿ ನೀರನ್ನ ವೇಸ್ಟ್ ಮಾಡ್ತಾ ಇರೋದು, ಮತ್ತು ಜನರಿಗೆ ನೀರಲ್ಲಿ ಈ ಲವಣಾಂಶಗಳು ಖನಿಜಾಂಶಗಳು ಇಲ್ಲದೆ ಕೊಡ್ತಾ ಇರೋದನ್ನು ನಿಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಇತ್ತೀಚೆಗೆ ಮಾಡಿದೆಯಾ? ಇತ್ತೀಚೆಗೆ ಮಾಡಿದೆ. ಓ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಅದನ್ನು ಇನ್ನೂ ಮೀನಮೇಶ ಎಣಿಸಿ ಮಾಡ್ತಾ ಇದ್ದಾರೆ, ಅದಕ್ಕೆ ಬರಲೇಬೇಕು. ಯಾವ ಜಡ್ಜ್ ಹೇಳಬೇಕಿಲ್ಲ, ಆ್ಯಕ್ಚುಲಿ ನಮಗೆ ಗೊತ್ತು, ನಾವು ಯಾರು ಆರ್ ಓನ್ ಜಡ್ಜ್. ಹೌದು ಹೌದು. ಜೊತೆಲಿ ನೋಡಿ, ನಿಮ್ಮ ನೀವು ಅಬ್ಸರ್ವ್ ಮಾಡಿರ್ತೀರಿ, ನೀವು ಸಾರ್ವಜನಿಕ ಸಂಪರ್ಕ ಜಾಸ್ತಿ ಇದೆ ನಿಮಗೆ, ನೀವು ಅಬ್ಸರ್ವ್ ಮಾಡ್ತಿರ್ತೀರಿ, ಎಲ್ಲ ಕಡೆ ಕಾಯಿಲೆಗಳು ಜಾಸ್ತಿ ಇದೆ. ನಿಜ ಸರ್. ಮುಂಚೆ ಕ್ಯಾನ್ಸರ್ ಅಂದರೆ ಎಲ್ಲೋ ಒಬ್ಬರೊಬ್ರು, ಅವ್ರು ಕ್ಯಾನ್ಸರ್ ಬಂತಂತೆ ಅಂತ ಆಶ್ಚರ್ಯ ಪಡ್ತೀವಿ. ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ ಇದ್ವಿ. ಹಾರ್ಟ್ ಅಟ್ಯಾಕ್ ಅನ್ನೋದೇನಿದ್ರು 45, 50, 60 ಮೇಲಿತ್ತು. ಬೇರೆ ಸಾಂಕ್ರಾಮಿಕ ಕಾಯಿಲೆಗಳು ಜಾಸ್ತಿ ಬರ್ತಿಲ್ಲ, ಎಲ್ಲೋ ಒಂದು ಕಡೆ ಐಸೋಲೇಟೆಡ್ ಆಗಿದೆ. ಇವತ್ತು ನೋಡಿ, ಚಿಕ್ಕ ಮಕ್ಕಳಿಗೆ ಡಯಾಬಿಟಿಕ್ ಇದೆ, ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ, ಕ್ಯಾನ್ಸರಲ್ಲಿ ವಿವಿಧ ಕ್ಯಾನ್ಸರ್ಗಳು ಬರ್ತಾ ಇದೆ, ಹಾರ್ಟ್ ಅಟ್ಯಾಕು ಚಿಕ್ಕ ಮಕ್ಕಳಿಗೂ ಬರ್ತಾ ಇದೆ. ನಾವು ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇದಕ್ಕೆಲ್ಲ ಮೂಲ ನೀರಲ್ಲೂ ಇದೆ, ಆಹಾರದಲ್ಲಿದೆ ಅಂದರೆ ಆಶ್ಚರ್ಯಕರವಾಗುತ್ತೆ. ನಿಜ, ಭಯನೂ ಆಗುತ್ತೆ ಸರ್. ಅಲ್ಲವರ ಹೆಂಗೆ ನೆಕ್ಸ್ಟ್ ನೀವು ಒಂದು ಲೋಟ ನೀರು ಕುಡಿಬೇಕಾದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ. ನಾನು ಈಗಲೂ ಕಾರ್ಪೊರೇಷನ್ ನೀರಿದ್ರೆ ಡೈರೆಕ್ಟಾಗಿ ಕುಡಿತೇನೆ, ನನಗೆ ಅದೇ ಭಯ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರೋದು ಸರ್ವೋತ್ಕೃಷ್ಟವಾಗಿ ಏನು ಮಾಡ್ಬೋದು ಕ್ಲೀನ್ ಮಾಡಿದ್ದಾರೆ. ಹಂಗೂ ನಮಗೆ ಅಳಕಿತ್ತು ಅಂದರೆ ಕಾಯಿಸ್ಬಿಟ್ಟು ಕುಡಿಬೋದಲ್ವಾ? ಸ್ವಲ್ಪ ನೀವು ಕಾಯಿಸಿದ್ರೆ ಅದರಲ್ಲಿರೋಂಥ ಎಂಥ ಜಂತುನೂ ಹೋಗ್ಬಿಡುತ್ತೆ, ಹೊಟ್ಟೋಗುತ್ತೆ ಅಲ್ವರ, ಜೀವಾಣುಗಳು ಇದು ಕೆಟ್ಟದಿದ್ರೆ ಸತ್ತೋಗುತ್ತೆ. ಕಾಯಿಸಿ ಆರಿಸಿ ಕುಡಿರಿ ಅಂತೀವಿ. ಕಾಯಿಸಿ ಆರಿಸಿ ಕುಡಿದಾಗ ಅದರಲ್ಲಿರುವಂಥ ಎಷ್ಟೋ ಇದು ವಾಪಸ್ ಬಂದಿರುತ್ತೆ ನೇಚರಿಂದ. ಅದಕ್ಕೆ ನಾವು ಆರಿಸ್ಬಿಟ್ಟು ಕುಡಿರಿ ಅಂತ ಹೇಳೋದು. ಬಿಸಿನೀರೇ ಕುಡಿಬೋದು. ಹೌದು ಹೌದು. ಬಿಸಿನೀರಲ್ಲಿ ಅದೆಲ್ಲ ಇರಲ್ಲ, ತಣ್ಣಗಾದ್ಮೇಲೆ ಅದಕ್ಕೆ ಮತ್ತೆ ಲವಣಗಳು ಆ್ಯಡ್ ಆಗುತ್ತೆ. ಓಕೆ, ನನ್ನ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ಎಷ್ಟೋ ಕಡೆ ಬೋರ್ವೆಲ್ ನೀರು ಅಂತ ಬರುತ್ತೆ, ಕಾರ್ಪೊರೇಷನ್ ನೀರು ಬರಲ್ಲ, ಬೋರ್ ತೆಗೆದಿರ್ತಾರೆ, ಬೋರ್ ನೀರು ಅಂತ ಬರುತ್ತೆ, ಅದರಲ್ಲಿ ಈ ಕ್ಲೋರಿನ್ ವಾಟರ್ ಅಂತ ಆ ನೀರು ಬರ್ತಾ ಇದ್ರೆ ಆ ಕ್ಲೋರಿನ್ ಪಾರ್ಟಿಕಲ್ಸ್ ಏನಿದೆ, ಆ ಬಿಳಿ ಬಿಳಿ ಚಕ್ಕೆಗಳು ಹಂಗೆ ಕಾಣುತ್ತೆ. ಅಂತ ನೀರನ್ನು ಕಾಯಿಸಿದ್ರೆ ಆ ನೀರು ಮೇಲೆ ಒಂಥರ ಒಂದು ಲೇಯರ್, ನೀವು ಅವಾಗಲೇ ಒಂದು ಥಿನ್ ಲೇಯರ್ ಫಾರ್ಮ್ ಆಗುತ್ತೆ ಅಂತಿರಲ್ಲ, ಹಂಗಿರುತ್ತೆ, ಅದ್ರ ಟೇಸ್ಟ್ ಒಂಥರ ಇರುತ್ತೆ. ಆ ಬಿಸಿನೀರನ್ನ ಕುಡಿಯೋ ಬದಲು ನೀರೇ ಕುಡಿಯೋದು ಬೇಡಪ್ಪ ಅಂತ ಅನ್ಸುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ, ನಮ್ಮ ಮನೆಗಳಲ್ಲೂ, ನನ್ನ ಮನೆ ಇರುವ ಸೈಡಲ್ಲೂ ಈ ಉಪ್ಪಿನ ನೀರೇ ಬರೋದು. ಇದಕ್ಕೆ ಪರಿಹಾರ ಏನು? ಇವಾಗ ಆರ್ ಓ ವಾಟ್ರು ಬೇಡ, ಇದನ್ನು ಕೇಳದ್ಮೇಲೆ ಕುಡಿಬೇಕು ಅಂತ ಅನ್ಸಲ್ಲ ಬಿಡಿ, ನಾನು ಇವತ್ತು ಹೋಗಾಡ್ ಪ್ಲಾಸ್ಟಿಕ್ ಡಬ್ಬಿನ ಎತ್ತಿಡಬೇಕು ಅನ್ನಿಸ್ತಾ ಇದೆ. ಬಟ್ ಡೈರೆಕ್ಟ್ ವಾಟರ್ನ ಕಾಯಿಸೋಕೆ ಈ ಪ್ರಾಬ್ಲಮ್, ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ? ನೋಡಿ, ಪ್ರತಿಯೊಂದು ಖನಿಜ ತೆಗೆಯೋದಕ್ಕೂ ಬೇರೆ ಬೇರೆ ಪ್ರಕ್ರಿಯೆ ಇದೆ. ಇವಾಗ ನಿಮ್ಮ ಏರಿಯಾದಲ್ಲಿ ನೀವು ನೀರನ್ನ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಫ್ಲೋರೈಡ್ ಇದೆಯಾ, ಕ್ಲೋರೈಡ್ ಇದೆಯಾ, ನೈಟ್ರೇಟ್ ಇದೆಯಾ, ಸಲ್ಫೇಟ್ಸ್ ಇದೆಯಾ, ಏನಿದೆ ಅಂತ ಗೊತ್ತಾಗುತ್ತೆ. ನೀವೇನು ಮಾಡಿ, ಬೋರ್ವೆಲ್ಲಿಂದ ಬರೋದನ್ನು ಮುಂಚೆ ನಾವು ಪ್ರಾಕೃತಿಕವಾಗಿ ಮಾಡ್ತಾ ಇದ್ವಿ, ಅಂದರೆ ಕಲ್ಲಿದ್ದಲು ಮರಳು ಇದರಿಂದ ಪಾಸ್ ಮಾಡ್ತಾ ಇದ್ವಿ. ಈ ಬೋರ್ವೆಲ್ ನೀರು ಬರುತ್ತೆ ನೋಡಿ, ಬೋರ್ವೆಲ್ ನೀರನ್ನ ಏನು ಮಾಡಿ, ಸೀದಾ ಮೇಲ್ಗಡೆಗೆ ಒಂದು ದಪ್ಪದ ಜಾಡಿ ಮಾಡಿ ಆ ಜಾಡಿಯಲ್ಲಿ ಕಲ್ಲಿದ್ದಲು ತುಂಬಿಸಿ, ಇದ್ಲು ತುಂಬಿಸಿ. ಈ ಇದ್ಲು ಎಷ್ಟು ಚೆನ್ನಾಗಿ ತುಂಬಬೇಕು ಅಂದರೆ ಆ ನೀರು ಇದ್ಲು ಮೂಲಕ ಪಾಸ್ ಆಗಬೇಕು. ನಿಮ್ಗೆ ಇದ್ಲು ಮೂಲಕ ಪಾಸ್ ಆದರೆ ಕರಿ ನೀರೇನು ಬರಲ್ಲ.
ಅದು ನಾನು ನಿಜ ಮನಸ್ಸಲ್ಲಿ ಹಾಗೆ ಅನ್ಕೋತಾ ಇದ್ದೆ. ಈಗ ಕರಿ ನೀರು ಅಂತಾನೆ ಬರಲ್ಲ. ಓಕೆ, ಫಸ್ಟ್ ಕೆಲವು ದಿನ ಅದಲ್ಲಿರೋ ಧೂಳು ಇದ್ರೆ ಆ ಧೂಳು ಮೂಲಕ ಕರಿ ನೀರು ಬರುತ್ತೆ, ಆಮೇಲೆ ನಿಂತೋಗುತ್ತೆ ಕ್ಲೀನ್ ಆಗಿದ್ಮೇಲೆ. ಅದರಿಂದ ಬರೋದು ಈ ನೀವು ಹೇಳಿದ್ರಲ್ಲ ಈಗ ಕ್ಲೋರಿನ್ ಇರ್ಬೋದು ಸಲ್ಫೇಟ್ ಇರ್ಬೋದು ಅಂಥದ್ದೆಲ್ಲ ಅಲ್ಲಿ ಸ್ಟಾಕ್ ಆಗೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಇನ್ನೊಂದು ಬೌಲು ಮರಳಿಡಿ, ಮರಳಿನ ಮೂಲಕ ಮಾಡಿ. ಏನಾಗುತ್ತೆ, ಎರಡು ಥರ ಶುದ್ಧತೆ ಆಗುತ್ತೆ. ಮರಳು ಬೇರೆ ಕಣಗಳನ್ನೆಲ್ಲ ತಡೆಯುತ್ತೆ, ಶುದ್ಧಿಯಾದ ನೀರು ಬಿಡುತ್ತೆ. ಅದು ಕಲ್ಲು ಇದ್ರ ಮೂಲಕ ಪಾಸ್ ಆದಾಗ ಇದರಲ್ಲಿರುವಂಥ ಕೆಮಿಕಲ್ಸ್ ಎಲ್ಲ ಏನಾಗುತ್ತೆ, ಇದ್ರ ಜೊತೆಗೆ ರಿಯಾಕ್ಟ್ ಆಗಿ ಅದರಲ್ಲಿರೋ ಜಂತುಗಳು ಅಥವಾ ಜೀವಾಣುಗಳು ಸಾಯುತ್ತೆ. ಅದನ್ನು ತಗೊಂಡು ಒಂದು ಕರ್ವಿನ ಒಂದು ಟ್ಯೂಬ್ ಹಾಕ್ಬಿಡಿ. ಅವಾಗ ಏನಾಗುತ್ತೆ, ಏನಾದ್ರು ಸಣ್ಣ ಸಣ್ಣ ಕಣ್ಣುಗಳಿದ್ರೆ ಅದೆಲ್ಲ ಕೆಳಗಡೆ ನಿಂತ್ಕೊತಾ ಸೆಟಲ್ ಆಗ್ತಾ ಹೋಗುತ್ತೆ, ಮೇಲ್ಗಡೆ ತಿಳಿ ನೀರು ನಿಮ್ಗೆ ಪಾಸ್ ಆಗುತ್ತೆ. ಅದನ್ನು ನಿಮ್ಮ ಟ್ಯಾಂಕಿಗೆ ಬಿಟ್ಕೊಳ್ಳಿ. ಓಕೆ, ಇದನ್ನು ನೀವು ತುಂಬ ಕಡಿಮೆ ಖರ್ಚಲ್ಲಿ ಮಾಡಿಟ್ಕೋಬೋದು. ಒಳ್ಳೆ ಫಿಲ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮ ಹಳೆ ಪದ್ಧತಿಗಳು ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಅಂದರೆ ಈ ಪದ್ಧತಿಗಳಿಗೂ ಇವಾಗ ನಾವು ಏನೋ ಒಂದು ಸ್ವಲ್ಪ ಫ್ಯಾನ್ಸಿಯಾಗೆಲ್ಲ ತೋರಿಸ್ಕೊಂಡು ಶೋ ಆಫ್ ಮಾಡ್ತೀವಲ್ಲ, ಅದರಲ್ಲಿ ಹಜಾರ್ಡಸ್ ಅಂಶಗಳೇ ಜಾಸ್ತಿ, ನಮಗೆ ಒಂಥರ ಅಫೆಕ್ಟ್ ಮಾಡುವ ಅಂಶಗಳೇ ಜಾಸ್ತಿನೇನೋ ಅನ್ಸುತ್ತೆ. ಏನಾಗಿದೆ ಮೇಡಮ್, ನಮ್ದು ತಾಂತ್ರಿಕತೆ ಹೆಚ್ಚಾದಾಗೆಲ್ಲ ನಮಗೆ ಸುಲಭ ಬೇಕಿದೆ. ಈಗ ನೋಡಿ, ಫಸ್ಟ್ ಕಲ್ಲಿದ್ದಲ್ಲಿ ಹಲ್ಲುಜ್ಜೋರು, ಹೌದು ಹೌದು, ಕೇಳಿರ್ಬೋದು ನೀವು, ನೋಡಿಲ್ಲದೆ ಇರ್ಬೋದು, ಕೇಳಿರ್ತೀರಿ. ಕಲ್ಲಿದ್ದು ಪುಡಿ ಮಾಡಿ ಮನೆಯಲ್ಲಿ ಹಲ್ಲುತ್ತಾ ಇತ್ತು, ಪ್ರತಿ ಮನೆಯಲ್ಲಿ ಒಲೆ ಇರ್ತಾ ಇತ್ತು, ಕೆಂಡ ಬರ್ತಿತ್ತು. ಆ ಕೆಂಡನ ಪುಡಿ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡಿ ಇಟ್ಬಿಟ್ಟು ಆ ಉಪ್ಪು ಕಲ್ಲಿದ್ದು ಪುಡಿ ತಗೊಂಡು ಹಲ್ಲುತ್ತಾ ಇದ್ರು, ಅವ್ರ ಹಲ್ಲು ತುಂಬ ಚೆನ್ನಾಗಿರ್ತಾ ಇತ್ತು. ಇವತ್ತು ನಾವು ವಿಧ ವಿಧವಾದಂಥ ವೆರೈಟಿ ವೆರೈಟಿ ಬ್ರಷ್ಗಳು ಉಪಯೋಗಿಸ್ತೀವಿ, ಪೇಸ್ಟ್ ಉಪಯೋಗಿಸ್ತೀವಿ, ಫ್ಲೇವರ್ಡ್ ಪೇಸ್ಟ್ಗಳು ಉಪಯೋಗಿಸ್ತೀವಿ. ಆ ಬ್ರಷಲ್ಲಿ ಮಾಡ್ತಾ ಇರಿ, ಇವತ್ತಿನ ಮಕ್ಕಳಿಗೆಲ್ಲ ಹಲ್ಲು ಬೇಗನೆ ಉದುರುತ್ತೆ. ಕಾರಣ ಇಷ್ಟೇ, ಆ ಬ್ರಷ್ಷು ನಮ್ಮ ಹಲ್ಲು ಮಾತ್ರ ಉಜ್ಜಲ್ಲ, ವಸ್ತು ಮೇಲೂ ಉಜ್ಜುತ್ತೆ. ಹಲ್ಲು ವಸ್ತು ಎಲ್ಲ ಉದ್ದಾಗ ಒಸಡು ಅದನ್ನು ಹಿಡ್ಕೊಳ್ಳೋಂಥ ಹಿಡಿತ ಕಡಿಮೆ ಆಗಿ ಹಲ್ಲು ಉದುರ್ತಾ ಇದೆ. ಮತ್ತು ನೀವು ನೀರು ಕೇಳಿದ್ರಲ್ಲ, ಫ್ಲೋರೈಡ್ ಜಾಸ್ತಿ ಇದ್ರೆ ಆ ಫ್ಲೋರೈಡ್ ಇಂತ ನೀರು ಕುಡಿದ್ರೆ ಹಲ್ಲನ್ನು ಕರಗಿಸುತ್ತೆ. ಹಲ್ಲು ತುಂಬ ಗಟ್ಟಿ, ಅದು ಅಂತ ಹಲ್ಲನ್ನ ಕೂಡ ಕರಗಿಸುತ್ತೆ ಫ್ಲೋರೈಡ್. ಮತ್ತು ಕೆಲವು ಕಡೆ ಸಲ್ಫೇಟ್ ಜಾಸ್ತಿ ಇದೆ, ವಾಸನೆ ಬರುತ್ತೆ, ಅಂಥ ಕಡೆ ಸಲ್ಫೇಟ್ನ ಫಿಲ್ಟರ್ ಮಾಡಬೇಕಾಗುತ್ತೆ. ನಾವು ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗೆ ಲೋಕಲ್ ಸೊಲ್ಯೂಷನ್ನೇ ಬೇಕು. ಅದು ಇದು ಬೇಸಿಕ್. ನಮ್ಮ ಹಿರಿಯರಿಗೆ ಹಿಂದುಳರಿಗೆ ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಇತ್ತು, ಪ್ರಕೃತಿ ಬಗ್ಗೆ. ಅವರೆಲ್ಲ ಪ್ರಕೃತಿ ಪ್ರೇಮಿಗಳು. ಹೌದು, ಪ್ರಕೃತಿನ ಯಾರೂ ನಮ್ಮ ಥರ ದುರ್ಬಳಕೆ ಮಾಡೇ ಇಲ್ಲ. ನಾವು ಮೂಲ ಕಲುಷಿತ ಆಗುತ್ತೆ ಅಂತ ಮಾತಾಡಿದ್ವಿ, ಅಲ್ಲಿಂದ ಇಷ್ಟೆಲ್ಲ ವಿಚಾರಗಳು ಬಂದವು. ಹಿಂಗೆ ಕಲುಷಿತ ಆಗುತ್ತೆ, ಇದು ಪ್ಯೂರಿಫೈ ಮಾಡಬೇಕಾಗುತ್ತೆ, ಪ್ಯೂರಿಫೈಯರ್ ಯೂಸ್ ಮಾಡ್ತೀವಿ, ಆರ್ ಓ ಯೂಸ್, ಒಂದೊಂದೇ ಚೈನು. ಈ ಮೂಲ ಕಲುಷಿತ ಆಗುತ್ತೆ ಅಂದಾಗ ನೀವು ಒಂದು ಕಡೆ ಮಾತಾಡ್ತಾ ಹೇಳಿದ್ರಿ, ಪ್ರಕೃತಿ ಕೆಲವು ಸರ್ತಿ ತನಗೆ ತಾನೇ ಸರಿ ಮಾಡ್ಕೊಳ್ಳುತ್ತೆ ಅಂತ. ಈಗ ಸರಿ ಆಗ್ತಿಲ್ವಾ ಅಂತ, ಆ್ಯಂಡ್ ದೇರ್ ಈಸ್ ಒನ್ ಕಾನ್ಸೆಪ್ಟ್ ದಟ್ ವಿ ಆರ್ ಗೆಟಿಂಗ್ ಟು ಹಿಯರ್, ಈ ನಡುವೆ ಕೇಳ್ತಾ ಇರೋದು, ಎಲ್ ನೀನೋ ಎಫೆಕ್ಟ್ ಅಂತ ಹೇಳಿ ನೀವು ಅದ್ರ ಬಗ್ಗೆನೂ ನನಗೆ ಆಫ್ ದ ಕ್ಯಾಮ್ರಾ ಮಾತಾಡುವಾಗ ಹೇಳಿದ್ರಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ, ಏನು ವಿಷಯ ಅದು ಅಂತ ತಿಳಿಸ್ಬೋದಾ? ಖಂಡಿತ ನೋಡಿ, ಏನಾಗಿದೆ, ನೀರಿನ ಸಮಸ್ಯೆ ನಮ್ಮ ಪಂಚಭೂತಗಳಲ್ಲಿ ಬೇರೆ ಬೇರೆದಕ್ಕೆ ಎಫೆಕ್ಟ್ ಆಗುತ್ತೆ. ಪಂಚಭೂತಗಳೆಲ್ಲ ಇಂಟರ್ ಕನೆಕ್ಟೆಡ್, ಎಲ್ಲಾನು ಒಂದಕ್ಕೊಂದು ಸಂಬಂಧವಾಗಿದೆ. ಹೌದು, ನಮ್ ತರ ಅಲ್ಲ, ಇವತ್ತು ನಾವು ಸಂಬಂಧಿಕರನ್ನ ಬೇರೆ ನೋಡ್ತೀವಿ, ಸಂಬಂಧಿಕರ ಸಂಬಂಧ ಬಿಟ್ಬಿಡ್ತಾ ಇದ್ದಾರೆ. ಸಂಬಂಧ ಅನ್ನೋದು ಪ್ರಕೃತಿ. ಈ ನೀರಿನ ಸಂಬಂಧ ಗಾಳಿ ಜೊತೆಗಿದೆ, ಗಾಳಿ ಸಂಬಂಧ ಆಕಾಶದ ಜೊತೆಗಿದೆ, ಆಕಾಶದ ಸಂಬಂಧ ಅಲ್ಲಿಂದ ಬರೋ ಮಳೆ ಮೂಲಕ ಭೂಮಿಗೂ ಇದೆ ಅಲ್ವಾ. ಪಂಚಭೂತಗಳು ಪ್ರತಿಯೊಂದು ಇಂಟರ್ಲಿಂಕ್ ಆಗಿದೆ. ಇದರಲ್ಲಿ ಏನಾಗಿದೆ, ಮೊದಲು ನಾವು ಪ್ರಾಕೃತಿಕವಾಗಿ ಏನು ಬಳಕೆ ಮಾಡ್ತಾ ಇದ್ವಿ ಅದು ನೀರಿಗೆ ಬಂದಾಗ ನೀರು ತನ್ನಂತ ತಾನೇ ಈ ಹರಿವ ನೀರು. ಮುಂಚೆ ಒಂದು ಗಾದೆ ಇತ್ತು, ಹರಿವ ನೀರು ದೋಷವಿಲ್ಲ ಅಂತ. ಕರೆಕ್ಟು. ಯಾಕದು ಗಾದೆ ಮಾಡಿದ್ದು ಅಂದರೆ, ಈ ಹರಿವ ನೀರಲ್ಲಿ ಆಕ್ಸಿಜನ್ ಪ್ರಕೃತಿಯಾಗ ಅಂದರೆ ನ್ಯಾಚುರಲಾಗಿ ಏನು ಸಿಗುತ್ತೆ, ಈ ನ್ಯಾಚುರಲ್ ಏರ್ ಅದಕ್ಕೆ ಮಿಕ್ಸ್ ಆಗ್ತಾ ಇದ್ದಿದ್ದರಿಂದ, ಈ ಗಾಳಿ ಮಿಕ್ಸ್ ಆದಾಗ ಅದು ಪ್ಯೂರಿಫೈ ಮಾಡ್ಕೋತಾ ಇದ್ದಿದ್ದರಿಂದ ಹರಿವ ನೀರಲ್ಲಿ ಯಾವುದೇ ಥರದಂಥ ದೋಷ ಮುಂದಕ್ಕೆ ಸಿಗ್ತಾ ಇರಲಿಲ್ಲ. ಅಂದರೆ ಕಲ್ಮಶ ಇರ್ತಿರ್ಲಿಲ್ಲ. ಕಲ್ಮಶ ಅಂದರೆ ಈ ಗಟ್ಟಿ ಕಲ್ಮಶ, ತೇಲುವಂಥದ್ದು ಅದು ಇದು ಕಡ್ಡಿ ಕಸ ಬರುತ್ತೆ. ಖಂಡಿತ ಖಂಡಿತ. ಅದ್ರ ನೀರು ಶುದ್ಧವಾಗಿರ್ತಾ ಇತ್ತು. ನಾವೇನು ಮಾಡ್ತಾ ಇದ್ವಿ, ನೀವು ಕೆರೆಗಳಲ್ಲಿ ಇವತ್ತು ಹೋಗಿ ಹೆಂಗಸರು ಕೆರೆಯಲ್ಲಿ ನೀರು ತುಂಬ್ಕೋಬೇಕಾದ್ರೆ ಅವರ ಒಂದು ಬಿಂದಿಗೆ ಇರ್ತಲ್ವ, ಅದನ್ನ ಹಿಂಗೆ ಹಿಂಗೆ ಅಲ್ಲಾಡಿಸ್ತಾರೆ. ಅಂದರೆ ಅವ್ರು ಏನಕ್ಕೆ ಅಲ್ಲಾಡಿಸ್ತಾರೆ ಅಂದರೆ, ಸುತ್ತಮುತ್ತ ಇರೋ ಕಲ್ಮಶ ಸ್ವಲ್ಪ ದೂರ ಹೋಗಲಿ ಅಂದ್ಬಿಟ್ಟು ಬಗ್ಗಿಸ್ಬಿಟ್ಟು ನೀರು ತುಂಬ್ಕೋತಾರೆ. ಕರೆಕ್ಟು ಅಲ್ವಾ? ಕರೆಕ್ಟು. ಸೊ ಆ ಒಂದು ನೀರು ಶುದ್ಧತೆ ಅವ್ರು ಅಷ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ರು, ಸ್ವಲ್ಪ ಹರಿಯೋದು ಮಿಕ್ಕಿದ ಒಳಗಡೆ ಚೆನ್ನಾಗಿದೆ ಅಂತ ಭಾವನೆ.
ಇವತ್ತೇನಾಗಿದೆ, ನಾವು ಒಳಗಡೆ ಕಲ್ಮಶ ಇರೋದ್ರಿಂದ ನೀವು ಹೆಂಗಾದ್ರೂ ತಗೊಳ್ಳಿ, ಕಲ್ಮಶ ಜೊತೆಗೆ ಬರ್ತಾ ಇದೆ. ಮತ್ತು ಅದಾದಮೇಲೆ ಹಳ್ಳಿ ಹೆಂಗಸರು ಇನ್ನೊಂದು ಬುದ್ಧಿವಂತಿಕೆತನ ಮಾಡಿದ್ರು. ಅವರು ತೆಳು ಬಟ್ಟೆ ತೊಗೊಂಡು ಹೋಗ್ತಾಯಿದ್ರು, ಅಥವಾ ಅವರ ಸೆರಗನ್ನ ಹಾಸಿ ಆ ಬಿಂದಿಗೆ ಕಂಠಕ್ಕೆ ಕಟ್ಟಿ ಅದರಿಂದ ಮುಳುಗಿಸಿ ನೀರು ತಗೋತಾಯಿದ್ರು. ಅಲ್ಲೇ ಶುದ್ಧಿಯಾಗಿ ಹೋಗ್ತಾ ಇತ್ತು, ಅಲ್ಲೇ ಶುದ್ಧಿ ಆಗ್ತಾಯಿತ್ತು ನ್ಯಾಚುರಲ್ ಆಗಿ. ನಾವು ಇವತ್ತಿಲ್ಲೆಲ್ಲ ಏನು ಫಿಲ್ಟರ್ ಮಾಡ್ತೀವಿ ಅಲ್ಲಿ ಮಾಡ್ತೇವೆ. ಸೊ ಅದು ಎರಡನೇ ಥರದಲ್ಲಿ ಫಿಲ್ಟರಿಂಗ್ ಮಾಡೋರು. ಬಂದಮೇಲೆ ಅದನ್ನು ಮಡಿಕೆಲಿ ಶೇಖರಿಸ್ತಾ ಇದ್ರು. ಮಡಿಕೆ ಮಣ್ಣು, ಈ ಮಡಿಕೆನ ಕಾಯಿಸಿ ಬಿಸಿ ಮಾಡಿ ಎಲ್ಲ ಮಾಡಿದ್ರು ಮಡಿಕೆಗೆ ಅದೇ ಆದಂಥ ಪ್ರಕೃತಿಕವಾದಂಥ ಶಕ್ತಿ ಇದೆ. ಅದರಲ್ಲಿ ಇರೋವಂಥ ಇದನ್ನು ತಣ್ಣಗಿಡೋದಷ್ಟೇ ಅಲ್ಲದೆ ಶುದ್ಧಿಯಾಗೂ ಕೂಡ ಇಡ್ತಾ ಇತ್ತು. ಇದು ಮೂರನೇ ಥರದಲ್ಲಿ ಶುದ್ಧಿ ಆಗ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಕಾಪರ್ ಬಂತು, ಕಾಪರ್ ವೆಸಲ್ಸ್ ಅಲ್ವಾ, ತಾಮ್ರದ ಪಾತ್ರೆಗಳಲ್ಲಿ ಜೋಡಿಸಿರ್ತಾರೆ. ಅದೇ ತಾಮ್ರದ ಪಾತ್ರೆಯಲ್ಲಿ ಒಂದೊಂದ್ಸರಿ ಒಳಗಡೆ ಕಪ್ಪುಗೆ ಕಿಲುಬು ಬಂತೀವಿ, ಆ ಕಿಲುಬು ಬರಬಾರ್ದು ಅಂತ ಅದಕ್ಕೆ ನಾವು ಕಲಾ ಮಾಡಿಸ್ತಾ ಇದ್ದೀವಿ ಅಲ್ವಲ್ಲ. ಹಿಂದಿನ ಜನ ನಮಗಿಂತ ಬುದ್ಧಿವಂತರು ಇದೆಲ್ಲ ಮಾಡ್ಕೊಂಡಿದ್ರು ತುಂಬ ಸುಲಭ ಆಗಿ. ಇವತ್ತು ನಾವು ಅದನ್ನು ಮಾಡ್ತಿಲ್ಲ. ನಾವೇನು ಮಾಡ್ತೀವಿ, ಬರೀ ನೀರಲ್ಲಿ ನಲ್ಲಿಲ್ಲಿ ಬಂದರೆ ಕುಡಿತೀವಿ, ಇಲ್ಲ ಅಂದರೆ ಬಾಟ್ಲಲ್ಲಿ ಕುಡಿತೀವಿ. ಹಾಗಾಗಿ ನಾವು ಅದು ಬಿಟ್ಬಿಡಿದೆ ಪ್ರಕೃತಿ. ಈ ಪ್ರಕೃತಿಕವಾಗಿ ಅಂತ ಹೇಳಿದ್ನಲ್ಲ, ನೀರು ಹರಿಯೋ ನೀರಲ್ಲಿ ದೋಷವಿಲ್ಲ ಅಂತ ಸೇರ್ಕೊತಾ ಇತ್ತು, ತನ್ನಂತಾನೆ ಮಾಡ್ಕೋತಾ ಇತ್ತು. ಈಗ ಅದು ಆಗ್ತಿಲ್ಲ, ಈಗ ಅದು ಮಾಡೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಯಾವ ಥರ ಏನಾಗಿದೆ ಅಂದರೆ, ಈಗ ಕೊಳಚೆ ಮುಂಚೆ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದರೆ ಒಂದು 100 ಲೀಟರ್ಸ್ ಕೊಳಚೆ ಬಂದು ಸೇರ್ಕೊತಾ ಇತ್ತು, ಅದನ್ನು ಅದು ಶುದ್ಧಿ ಮಾಡ್ಕೊಳ್ಳೋ ಅಂತ ತಾಕತ್ತೆ. ಇವತ್ತು 100 ಲೀಟರ್ ಬಂದು 1000 ಲೀಟರ್ ಬಂತು, ಅವಾಗ ಅದು ಮಾಡ್ಕೊಳ್ಳೋಂಥ ಕ್ಷಮತೆ ಕಡಿಮೆ ಆಗುತ್ತೆ. ಆಬ್ವಿಯಸ್ ಆಗಿ 100 ಲೀಟರ್ ಖಂಡಿತ ಆರಾಮಾಗಿ ಮಾಡ್ತಾ ಇತ್ತು, 200 ಸ್ವಲ್ಪ ಕಷ್ಟ, 300 ಸ್ವಲ್ಪ ಮಾಡ್ಕೋತು, 400 ಬಂದಾಗ ಆಗ್ತಾ ಕಡಿಮೆ ಆಗೋಯ್ತು, 500 ಬಂದಾಗ ಅದಕ್ಕೆ ನಿಂತೋಯ್ತು. 1000 ಲೀಟರ್ ಹಾಕಿದ್ವಿ, ಏನು ಮಾಡುತ್ತೆ ಪಾಪ. ಇವತ್ತು 1,00,000 ಲೀಟರ್ ಹಾಕ್ತಿದ್ವಿ. ಹಾಗಾಗಿ ಅದು ಅದರ ಕ್ಷಮತೆಯನ್ನು ಕಳ್ಕೊಂಡ್ಬಿಟ್ಟಿದೆ, ಎಫೆಕ್ಟಿವಿಟಿ, ಅದು ಕ್ಲೀನ್ ಮಾಡ್ತಾ ಇದ್ದಂಥ ಎಫೆಕ್ಟಿವಿಟಿ ಕಳ್ಕೊಂಡಿದೆ. ಓಕೆ, ಹೀಗಾಗಿ ಅದನ್ನು ನಾವು ಕೃತಕವಾಗಿ ಏನಾದರೂ ಮಾಡ್ಬೋದು ಅಂತ ಪ್ರಯತ್ನ ಪಡ್ತಿದ್ದೇವೆ. ಇವತ್ತು ಪ್ರಚಲಿತ ಇರುವಂಥ ಎಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಏನಂದರೆ, ನಾವು ಎಕ್ಸ್ಟ್ರಾ ಅದಕ್ಕೆ ಗಾಳಿ ಸೇರಿಸ್ತೀವಿ. ನೀವೊಂದು ಸೂಯೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೋದರೆ ಅದರಲ್ಲಿ ದೊಡ್ಡ ದೊಡ್ಡ ಬ್ಲೋಯರ್ಸ್ ಹಾಕ್ತೀವಿ, ಗಾಳಿ ತಗೊಂಡು ನೀರೊಳಗಡೆ ಸೇರಿಸ್ತೀವಿ. ಓ, ಅದೇ ಪ್ರಕ್ರಿಯೆ. ಆ ಗಾಳಿಯ ಪ್ರೆಷರನ್ನು ನೀರಿಗೆ ಕೊಡೋದೇ, ಒಳಗೆ ಗಾಳಿ ಹೆಚ್ಚು ಸೇರಿಸ್ತಾ ಇದ್ದೀವಿ. ಈಗ ಹರಿಯೋ ನೀರಲ್ಲಿ ಪ್ರಾಕೃತಿಕವಾಗಿ ಗಾಳಿ ಸೇರ್ತಾ ಇತ್ತಲ್ವ, ಸಾಲಲ್ಲ, ಅದಕ್ಕೆ ನಾವೇನು ಮಾಡಿದ್ದೇವೆ, ಆರ್ಟಿಫಿಷಿಯಲ್ ಆಗಿ ಬ್ಲೋಯರ್ಸ್ ಹಾಕಿ ಅದರಿಂದ ಹೆಚ್ಚಿನ ಗಾಳಿ ತಗೊಂಡು ನೀರೊಳಗಡೆ ತುಂಬ್ತಾ ಇದ್ದೀವಿ. ಅಂದ್ರೆ ಆ ಗಾಳಿ ನೀರೊಳಗಡೆ ಸೇರಿ ಸ್ವಲ್ಪ ಕ್ಲೀನ್ ಮಾಡಲಿ ಅನ್ನೋ ಭಾವ. ಓಕೆ, ಅದನ್ನ ಕ್ಲೀನ್ ಮಾಡಿದ್ಮೇಲೆ ಇದಕ್ಕೆ ಆಲಮ್ ಅಂತ ಬರುತ್ತೆ. ಮುಂಚೆ ನಾವು ಸುಣ್ಣದ ನೀರು ಹಾಕ್ತಾ ಇದ್ವಿ. ಹಳ್ಳಿ ಕಡೆ ಇವತ್ತೂ ಯಾವ್ದಾದ್ರು ಬಾವಿ ನೀರು ಕೆಟ್ಟಿದೆ ಅಂದರೆ ಫಸ್ಟು ಸುಣ್ಣದ ನೀರು ಹಾಕ್ತಾರೆ. ಸುಣ್ಣದ ನೀರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಶಿಯಮ್, ಇದು ಎಲ್ಲ ಅದನ್ನು ನಾವು ಅದಕ್ಕೆ ಅದು ನೀರಿನ ಜೊತೆಗೆ ಬೆರ್ತು ಆ ಕಿಟ್ಟೋಗಿರೋ ನೀರನ್ನು ಸರಿ ಮಾಡ್ತಾ ಇತ್ತು. ಅದು ಇವತ್ತು ಇಲ್ಲಿಗೆ ಮಾಡೋಕ್ಕಾಗಲ್ಲ, ಬಾವಿಲ್ಲೇ ಸ್ವಲ್ಪ ಸುಣ್ಣದ ನೀರು ಹಾಕ್ತೀವಿ, ಕೆರೆಗಳಲ್ಲಿ. ಅದರಿಂದಾಗಿ ಈ ಕ್ಷಮತೆ ಹೆಚ್ಚಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಒಂದ್ಸರಿ ಇದಾದ್ಮೇಲೆ ಎಸ್ ಟಿ ಪಿನಲ್ಲಿ ಆಲಮ್ ಟ್ರೀಟ್ ಮಾಡ್ತಾರೆ, ಸ್ವಲ್ಪ ಸಾಧ್ಯ ಆದರೆ ಕ್ಲೋರೈಡ್ ಹಾಕ್ತಾರೆ, ಮತ್ತು ಇತ್ತೀಚೆಗೆ ಎಲ್ಲ ಕಡೆ ಬಯಾಲಜಿಕಲ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಏನು ಮಾಡ್ತಾರೆ ಅಂದರೆ, ಬ್ಯಾಕ್ಟೀರಿಯಾಗಳನ್ನ, ಈ ಕೊಳಚೆಯನ್ನು ತಿನ್ನುವಂಥ ಬ್ಯಾಕ್ಟೀರಿಯಾಗಳನ್ನ ಅದರೊಳಗಡೆ ಸೇರಿಸ್ತಾ ಇದ್ದಾರೆ. ಅದು ಒಂದು ಮಟ್ಟದಲ್ಲಿ ಸ್ವಲ್ಪ ಕ್ಲೀನ್ ಆಗ್ತಾ ಇದೆ. ಓಕೆ, ಅದನ್ನು ಕ್ಲೀನ್ ಮಾಡಿ ಹೊರಗೆ ಬಿಡ್ತಿದ್ದಾರೆ. ಏನು ನಮಗೆ ಒಂದು ದುರದೃಷ್ಟ ಅಂದರೆ, ಆ ಕ್ಲೀನ್ ಮಾಡಿ ಬಿಟ್ಟಿದ್ದ ನೀರು ಮತ್ತೆ ಬೇರೆ ಕೊಳಚೆ ನೀರು ಜೊತೆಗೆ ಸೇರ್ಕೋತಾರೆ. ಅಯ್ಯೋ, ಹಾಗಾಗಿ ಪೂರ್ತಿ ನಮ್ದು ಕೊಳೆಯಾಗುವ ಸೈಕಲ್ ಗಟ್ಟಿಯಾಗ್ಬಿಟ್ಟಿದೆ. ಗಟ್ಟಿಯಾಗ್ಬಿಟ್ಟಿದೆ, ಅದನ್ನ ಕಡಿಮೆ ಮಾಡಲೇಬೇಕು ನಾವು. ಮತ್ತೆ ಕೆಪಾಸಿಟಿ ಕಡಿಮೆ, ಈಗ ಅದನ್ನ ಜನಸಂಖ್ಯೆ, ಇವಾಗ ನಿಮ್ಮ ಊರಿನ ಮೈಸೂರಿಂದ ಅಂದ್ರೆ ಈಗ ಒಂದು 25 ವರ್ಷ ಮುಂಚೆ ಲೆಕ್ಕ ಹಾಕಿದಾಗ ಇನ್ನು 25 ವರ್ಷಕ್ಕೆ ನಮ್ಮಲ್ಲಿ ಅಬ್ಬಬ್ಬ ಅಂದ್ರೆ 1,00,000 ಜಾಸ್ತಿ ಆಗ್ಬೋದು, 3,00,000 ಇರೋದು 4,00,000 ಆಗ್ಬೋದು ಅಂದ್ರೆ, ಇವತ್ತು ಮೈಸೂರಲ್ಲಿ ಒಂದು 10-12 ಲಕ್ಷ ಜನಸಂಖ್ಯೆ ಇರ್ಬೋದು. ಸೊ 4,00,000 ಜನಕ್ಕೆ ಮಾಡಿದಂಥ ವ್ಯವಸ್ಥೆ 12,00,000 ಜನದಂಥ ವ್ಯವಸ್ಥೆಯಲ್ಲಿ ಹೆಂಗೆ ಕೆಲಸ ಮಾಡುತ್ತೆ? ಆಗಲ್ಲ. ಮತ್ತು ಇವತ್ತು ಸಡನ್ ಆಗಿ ಅದನ್ನು ಮಾಡೋಕ್ಕಾಗಲ್ಲ. ಒಂದು ಈ ಎಸ್ ಟಿ ಪಿ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ 4 ವರ್ಷ ಬೇಕು ಸರ್ಕಾರಕ್ಕೆ. ಓ, ಅದಕ್ಕೆ ದೊಡ್ಡ ವಿಶಾಲ ಜಾಗ ಬೇಕು.
ಇವತ್ತು ಮನುಷ್ಯನ ದಾಹ, ನಮ್ಮ ನೆಲ ದಾಹ ಜಾಸ್ತಿ ಅಲ್ವಾ, 30-40 ಸೈಟ್ ಇದ್ರೆ ಒಂದಿಂಚು ಬಿಡ್ದಂಗೆ ಮನೆ ಕಟ್ಟಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಪರಿಸ್ಥಿತಿಯಲ್ಲಿ ಜಾಗ ಇಲ್ಲ, ಸೊ ಊರಿಂದ ತುಂಬ ಹೊರಗೋಗ್ತಾ ಇದ್ದೀವಿ. ಹೊರಗೋಗಿದ ತಕ್ಷಣ ಹರಿಯೋ ನೀರು ಜಾಸ್ತಿ ಆಗ್ತಾ ಇದೆ, ಮನೆಗಳು ಬಂತು, ಕೊಳಚೆ ನೀರು ಜಾಸ್ತಿ ಆಯಿತು. ಕೊಳಚೆ ನೀರು ಜಾಸ್ತಿ ಆದಾಗ ಎಲ್ಲ ಕಡೆ ಸಮನಾಗಿಲ್ಲ, ನಿಂತ್ಕೋತಾ ಇದೆ. ಕೊಳಚೆ ನೀರು ನಿಂತಿದ ತಕ್ಷಣ ಸೊಳ್ಳೆ ಕಾಟ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮನೇಲಿ ನಿಮ್ಮ ಸೊಳ್ಳೆ ಕಚ್ಚುತ್ತೆ ಅಂದರೆ ಎಲ್ಲೋ ನಿಂತಿರೋಂಥ ಕೊಳಚೆ ನೀರೇ ಕಾರಣ.